subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ರಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಜಂಬು ನೇರಳೆದು ಜ್ಯೂಸು, ಸಕ್ಕರೆ, ಬೆಲ್ಲ, ಜೇನುತುಪ್ಪ ಹಾಕ್ದಲೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದು ಒಂದು ಸಮ್ಮರ್ ಕೂಲರ್ ಜ್ಯೂಸು, ತುಂಬ ಒಳ್ಳೆಯದು ಹೆಲ್ತಿಗೆ. ನೋಡಿ, ಇವಾಗ ಕೀಳ್ತಾ ಇದ್ದೀನಿ, ನಮ್ಮ ಮನೆಯಲ್ಲೇ ಆಗಿರೋದು ಆರ್ಗ್ಯಾನಿಕ್ ಇದು, ನೋಡಿದ್ರಲ್ಲ ಕೀಳ್ತಾ ಇರೋದು. ಈಗ ಅದನ್ನು ಅದ್ರ ದಂಟ್ಗಿಂಟೆಲ್ಲ ತೆಗೆದುಬಿಟ್ಟು ಎರಡು ಸತಿ ತೊಳೆದಿದ್ದೀನಿ. ಈಗ ಒಂದು ಸತಿ ತೊಳೆಯೋ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಅದನ್ನು ಎರಡು ಸತಿ ಜಾಲಿಸ್ಕೊಳ್ಳಿ ಚೆನ್ನಾಗಿ. ಇದು ಇದು ಕಸ ಗಿಸ ಏನಾದರೂ ಇರುತ್ತೆ ಅಂದರೆ ಫೈಬರ್ ಗಿಬರ್ ಹಂಗೆ ಒಂದು ಕ್ಯಾಲೆಂಡರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅಲ್ಲಿಗೆ ನೋಡಿ, ಇವಾಗ ನೀರೆಲ್ಲ ಹೋಯಿತು ಅಲ್ವಾ. ಈಗ ಅದದ್ದು ಅರ್ಧ ಮಾಡಿಕೊಂಡು ಮೇಲಿನ ಪಾರ್ಟು, ಟಾಪು, ಟಿಪ್ಪು, ಬಾಟಮು ಎಲ್ಲ ತೆಕ್ಕೊಳ್ಳಿ. ಮತ್ತು ಒಂದೊಂದು ಸತಿ ಅದರಲ್ಲಿ ಬೀಜ ಕೂಡ ಇರುತ್ತೆ, ಅದನ್ನೆಲ್ಲ ತೆಕ್ಕೊಳ್ಳಿ ಚೆನ್ನಾಗಿ. ಇದು ತುಂಬ ಒಳ್ಳೆಯದು ಹೆಲ್ತಿಗೆ, ಡಯಾಬಿಟಿಕ್ ಪೇಷೆಂಟ್ಸ್ಗೆ ಕೂಡ ತುಂಬ ಒಳ್ಳೆಯದು. ಈಗ ಇದರದ್ದು ಇದನ್ನು ಸಣ್ಣ ಸಣ್ಣದಾಗಿ ಪೀಸಸ್ ಮಾಡ್ಕೊಳ್ಳಿ. ಪೀಸಸ್ ಮಾಡ್ಕೊಂಡಿದ್ದರಿಂದ ಏನಾಗುತ್ತೆ ಅಂದರೆ, ನಮಗೆ ಬ್ಲೆಂಡರ್ ಬೌಲ್ಗೆ ಹಾಕ್ಬಿಟ್ಟು ಇದಕ್ಕೆ ಜ್ಯೂಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಈಗ ಅದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಆಯ್ತಲ್ಲ. ಈಗ ನಾನು ಅದಕ್ಕೆ ಟೆಂಡರ್ ಕೋಕೋನಟ್ ಅಂದರೆ ಎಳ್ನೀರು ಹಾಕ್ತಾ ಇದ್ದೀನಿ. ಸಕ್ಕರೆ, ಬೆಲ್ಲ, ಜೇನುತುಪ್ಪ ಏನೂ ಹಾಕ್ತಾ ಇಲ್ಲ, ಅದ್ರ ಬದಲಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಟೆಂಡರ್ ಕೋಕೋನಟ್ ಅಂದರೆ ಎಳ್ನೀರು, ಅದರದ್ದು ಅದಕ್ಕೊಂದು ಇನ್ಸ್ಟ್ರೂಮೆಂಟ್ ಸಿಗುತ್ತೆ, ಅದರಿಂದ ಇದು ಹೋಲ್ ಮಾಡಿಬಿಟ್ಟು ಆ ನೀರನ್ನೆಲ್ಲ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇವಾಗ ಟೆಂಡರ್ ಕೋಕೋನಟ್ ನೀರಿದೆಯಲ್ಲ, ಅದನ್ನು ಇದು ಜರಡಿ ಮಾಡ್ಕೊಳ್ಳಿ. ಯಾಕಂದರೆ ಏನಾದರೂ ನಾರು ಗಿರು ಎಲ್ಲ ಇರುತ್ತಲ್ಲ, ಅಕಸ್ಮಾತು ನಾವು ಓಪನ್ ಮಾಡಬೇಕಾದ್ರೆ ಅದರಿಂದ ಅದು ಕ್ಲೀನಾಗಿ ಮಾಡಿ ಒಂದು ಬದಿಲಿ ಇಟ್ಕೊಳ್ಳಿ. ಈಗ ನಾವು ಕಟ್ ಮಾಡಿರೋದು ಇದು ಫ್ರೂಟ್ ಇದೆಯಲ್ಲ, ಆ ಪೀಸಸ್ನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಮತ್ತು ಒನ್ ಟೀಸ್ಪೂನ್ ಅದಕ್ಕೆ ನಾವು ಗ್ರೇಟ್ ಮಾಡಿರುವಂತಹ ಶುಂಠಿ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೋಬೋದು ಬೇಕಾದರೆ, ಇನ್ ಬಿಟ್ವೀನ್ ನಾವು ಗ್ರೈಂಡ್ ಮಾಡಬೇಕಾದ್ರೆ, ಪಲ್ಸ್ ಮಾಡಬೇಕಾದ್ರೆ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮಾಡ್ಕೊಳ್ಳಿ, ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಗ್ರೈಂಡ್ ಮಾಡಿದ್ದನ್ನು ಇವಾಗ ಒಂದು ಬೌಲ್ ಇಟ್ಕೊಂಡು ಅದ್ರ ಮೇಲೆ ಒಂದು ಸೀವಿಡಿ, ಅದರಲ್ಲಿ ಹಾಕಿ ಇದನ್ನೆಲ್ಲ ಗ್ರೈಂಡ್ ಮಾಡಿರೋದು ಪಲ್ಪನ್ನು, ಅಂದರೆ ಇನ್ ಅದರ್ ವರ್ಡ್ಸ್ ಎಲ್ಲ ಒಟ್ಟಿಗೆ ಇದೆಯಲ್ಲ, ಅದರಲ್ಲಿ ಪಲ್ಪು ಇದು ಫ್ಲೆಶು ಎಲ್ಲ ಒಟ್ಟಿಗೆ ಇದೆ. ಅದನ್ನು ಇವಾಗ ಸ್ಪೂನಿಂದ ಸ್ಟೀರ್ ಮಾಡ್ಕೊಳ್ಳಿ. ಆವಾಗ ಕೆಳಗಡೆ ಆ ಬೌಲಲ್ಲಿ ಜ್ಯೂಸು ಫಿಲ್ಟ್ರಾಗಿ ಬೀಳುತ್ತೆ ಅಲ್ವಾ. ಈಗ ಕಂಟಿನ್ಯೂ ಮಾಡಿ, ಹಾಗೆ ಸ್ಟೀರ್ ಮಾಡಿ. ಈಗ ಅದು ನೋಡಿ, ರೆಸಿಡ್ಯೂ ಉಳಿತು ಹೌದಾ, ಮೇಲ್ಗಡೆದು. ಅದನ್ನು ಬಿಸಾಡೋದು, ಅದು ಫೈಬರು, ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ನೋಡಿ, ಇವಾಗ ಇಷ್ಟು ಜ್ಯೂಸ್ ಸಿಕ್ಕಿದೆ. ಸಾಧಾರಣ 150 ml ಸಿಕ್ಕಿದೆ, ಅದಕ್ಕಷ್ಟೇ ಟೆಂಡರ್ ಕೋಕೋನಟ್ ನೀರು ಹಾಕಿದ್ದೀನಿ ನಾನು. ಈಗ ಒಂದು ಪಿಂಚ್ ಉಪ್ಪು ಹಾಕಿ ಅದಕ್ಕೆ, ಹಾಗೆ ಅರ್ಧ ಟೀಸ್ಪೂನ್ಗಿಂತ ಕಮ್ಮಿ, ಅರ್ಧ ಟೀಸ್ಪೂನ್ ಅಷ್ಟೇ ಹಾಕ್ಬೋದು ಮನೆಯದದು. ಕ್ರಷ್ಡ್ ಪೆಪ್ಪರ್ ಹಾಕಿ, ಮತ್ತು 2 ಟೀಸ್ಪೂನು ಲಿಂಬೆ ಹುಳಿ ಜ್ಯೂಸ್ ಹಾಕಿ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಮಿಕ್ಸ್ ಆಗೋ ತನಕ ಪೂರ್ತಿ ಎಲ್ಲ ತುಂಬ ಚೆನ್ನಾಗುತ್ತೆ ಜ್ಯೂಸು. ಒಂಚೂರು ಸಕ್ಕರೆನೂ ಬೇಡ, ಏನು ಬೇಡ, ಯಾಕಂದರೆ ಟೆಂಡರ್ ಕೋಕೋನಟ್ ಸಿಹಿ, ಅದು ಕೂಡ ಸಿಹಿ ಇದೆಯಲ್ಲ. ಇವಾಗ ನಾ ಆ ಇದನ್ನು ಆ ಜ್ಯೂಸ್ನ ಮಿಕ್ಸಿಗೆ ಬೌಲ್ಗೆ ಹಾಕ್ಕೊಂಡು ನೊರೆ, ಸಾಧಾರಣವಾಗಿ ನೊರೆ ಬರುವಷ್ಟು ಎಷ್ಟು ಬರುತ್ತೋ ಅಷ್ಟು ಮಾಡ್ಕೊಳ್ಳಿ. ಇವಾಗ ನೋಡಿ, ನೊರೆ ಬಂದಿದೆ ಎಷ್ಟು ಚೆನ್ನಾಗಿ. ಹೊರದೇಶಗಳಲ್ಲೆಲ್ಲ ನೊರೆ ಬಂದರೆ ಬೆಲೆ ಜಾಸ್ತಿ. ಅದು 450 ml ಆಗಿದೆ ಒಟ್ಟಿಗೆ. ಇವಾಗ 2 ಸರ್ವಿಂಗ್ ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸಾಧಾರಣ ಅದೇ 450 ml ಆಗಿದೆ, ಸ್ವಲ್ಪ ಉಳಿಯುತ್ತೆ, ಯಾಕಂದರೆ ಅಬೌಟ್ 200 ml ಆಗ್ಬೋದು ಅದು. ಅದಕ್ಕೆ ಇವಾಗ ಒಂಚೂರು ಚಾಟ್ ಮಸಾಲ ಹಾಕ್ಕೊಳ್ಳಿ, ಚೂರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ, ಸ್ವಲ್ಪ ಹೆಚ್ಚು ಕಡಿಮೆ ಬಿದ್ದರೂ ಪರವಾಗಿಲ್ಲ, ಚಲ್ತಾ ಹೇ ನಡೀತದೆ, ಪೆಪ್ಪರ್ ಅಲ್ವೇ, ಅದೇನು ಕರಗೋದಿಲ್ಲ, ಸ್ವಲ್ಪ ಖಾರ ಆಗುತ್ತೆ ಅಷ್ಟೇ. ಸ್ವಲ್ಪ ಒಂದೆರಡು ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ. ಈಗ ನಿಮಗೆ ನೋಡಿ, ಇವಾಗ ಎಮ್ಮಿ ನಿಮಗೆ ಇದು ಜಂಬು ನೇರಳೆ ಜ್ಯೂಸು ಸಮ್ಮರ್ ಕೂಲರು ರೆಡಿ ಆಯಿತು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.